नमस्ते तमेश्वर शिवसागर तेजस्वी ईगा निन्ने केंद्र सरकार ओंदु बजेट अन्नु मंडिसिदे तम्म अभिप्राय एनु सर सर ई बजेट इंद नीटागि गोत्तागुत्ते इदु बडवरन्न तुळिदु बडवर मेले सवारी माडि श्रीमंतरिगे एल्ला सहाय माड्कोडंत बजेट अंत गोत्तागता इदे सर ई बजेट अल्लि नानु नोडिद प्रकार रैतरिगागिरलि बडवरिगागिरलि यावुदे रीतियाद उपयोग इल्ल डीजेल बेले 4 रूपाय रेज माडिदारे पेट्रोल बेले 2.5 रूपाय रेज माडिदारे ಈಗಾಗಲೇ ಡೀಸೆಲ್ ದುಬಾರಿಯಾಗಿದೆ ಅಂತ ಹೇಳಿ ಜನ ಎಲ್ಲ ಒದ್ದಾಡ್ತಾ ಇದ್ದಾರೆ ಜನಸಾಮಾನ್ಯರು ಪೆಟ್ರೋಲ್ ಹಾಕಕ್ಕೆ ಆಗದನೆ ಕಷ್ಟದಲ್ಲಿ ಇದ್ದಾರೆ ಇಂತ ಸಂದರ್ಭದಲ್ಲಿ ಇವರು ಕೋವಿಡ್ ಅಂತ ಸಂದರ್ಭದಲ್ಲಿ ಈಗೆಲ್ಲ ಜನ ತತ್ತರಿಸಿ ಹೋಗಿರುವಾಗ ಬೆಲೆಗಳನ್ನು ಕಡಿಮೆ ಮಾಡೋಕೆ ಇವರು ಏನು ಪ್ಲಾನಿಂಗ್ ಮಾಡಬೇಕಿತ್ತು ಅದು ಯಾವುದೂ ಕೂಡ ಇಲ್ಲ ಆಮೇಲೆ ರೈಲ್ವೆ ಎಲ್ಲ ಖಾಸಗೀಕರಣ ಮಾಡಿಬಿಟ್ಟು ರೈಲ್ವೆಗೆ 1100 ಕೋಟಿ ಅಷ್ಟು ಅಮೌಂಟ್ ನ ಫಂಡ್ ಕೊಡ್ತಾ ಇದ್ದಾರೆ ಖಾಸಗೀಕರಣ ಮಾಡಿದ ಮೇಲೆ ಅದಕ್ಕೆ ಫಂಡ್ ಯಾಕೆ ಕೊಡ್ತಾರೆ ಅದರ ಬದಲು ಡೈರೆಕ್ಟ್ ಆಗಿ ಅಂಬಾನಿಗೋ ಅದಾನಿಗೋ ಡೈರೆಕ್ಟ್ ದುಡ್ಡೇ ಕೊಡಬಹುದಿತ್ತು ಅಥವಾ ಬ್ಲಾಂಕ್ ಚೆಕ್ ಕೊಡಬಹುದಿತ್ತು ಎಷ್ಟು ಬೇಕು ಬರ್ಕಳಿ ಅಂತ ಇದು ಏನಾಗ್ತಾ ಇದೆ ಅಂದ್ರೆ ಜನರನ್ನ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಬಡ ಜನರನ್ನ ರಕ್ತ ಹೀರಿ ಹೀರಿ ಶ್ರೀಮಂತರಿಗೆ ಏನು ಪ್ರಯೋಗ ಉಪಯೋಗ ಆಗಬೇಕು ಅದೆಲ್ಲದನ್ನು ಮಾಡ್ಕೊಡ್ತಾ ಇದ್ದಾರೆ ಈಗ ಡೀಸೆಲ್ ಬೆಲೆ ಈಗಾಗ್ಲೇ ಬೆಲೆ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಈ ತರ ಇನ್ನು ಏರಿಸಿದ್ರೆ ಎಲ್ಲ ವಸ್ತುಗಳ ಬೆಲೆಗಳು ರೇಸ್ ಆಗುತ್ತೆ ಯಾವ ರೀತಿ ಜನ ಸುಧಾರಿಸಬೇಕು ಆ ಇವರ ಒಂದು ಬಜೆಟ್ ಇಂದ ರೈತರಿಗಾಗಿರಬಹುದು ಯಾವುದೇ ಜನಸಾಮಾನ್ಯರಿಗೆ ಏನು ಕೂಡ ಉಪಯೋಗ ಆಗ್ತಾ ಇಲ್ಲ ಉಪಯೋಗ ಆಗ್ತಾ ಇರೋದು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕರ್ನಾಟಕದ ಪಾಲು ಬಹಳ ಇರಬಹುದು ಅಂತ ಬಹಳ ನಿರೀಕ್ಷೆಯಲ್ಲಿ ಇದ್ದರು ಕರ್ನಾಟಕದ ಜನ ಏನಾದರೂ ಕರ್ನಾಟಕಕ್ಕೆ ಲಾಭ ಆಗಿದೆಯಾ ಸರ್ ಆ ನಿರೀಕ್ಷೆ ಎಲ್ಲರೂ ಇಟ್ಕೊಳ್ಳೋದು ಸಹಜ ಯಾಕಂದ್ರೆ ಕರ್ನಾಟಕದಿಂದನೂ ತೆರಿಗೆ ಹೋಗುತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ ನಾನು ಕೂಡ ಅದರ ಬಗ್ಗೆ ಎಕ್ಸ್‌ಪೆಕ್ಟೇಷನ್ ಇತ್ತು ಬಟ್ ಕರ್ನಾಟಕಕ್ಕೆ ಸೊನ್ನೆ ಕೊಟ್ಟಿದ್ದಾರೆ ಯಾಕೆ ಕರ್ನಾಟಕದ ಜನ ತೆರಿಗೆ ಕಟ್ಟಲ್ವಾ ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಕೇಂದ್ರ ಸರ್ಕಾರಕ್ಕೆ ಇದುವರೆಗೂ ಕಟ್ಟಿರುವಂತ ಜಿಎಸ್‌ಟಿ ಪಾಲನ್ನು ಕೂಡ ಕೊಟ್ಟಿಲ್ಲ ಬಜೆಟ್ ಅಲ್ಲೂ ಕೂಡ ನಮಗೆ ಯಾವುದೇ ರೀತಿಯಾದ ಏನು ಕೊಟ್ಟಿಲ್ಲ ಕರ್ನಾಟಕಕ್ಕೆ ಟೋಟಲ್ ದೊಡ್ಡ ಬಿಗ್ ಜೀರೋ ಅಂತ ಹೇಳಬಹುದು ಯಾಕೆ ಕರ್ನಾಟಕದ ಜನ ತೆರಿಗೆಯನ್ನ ಕಟ್ತಾ ಇಲ್ವಾ ಅಷ್ಟಿದ್ರೂ ಕೂಡ ಕರ್ನಾಟಕಕ್ಕೆ ಏನು ಕೂಡ ಪಾಲ್ ಕೊಟ್ಟಿಲ್ಲ ಅಂದಮೇಲೆ ಕರ್ನಾಟಕದ ಜನ ತೆರಿಗೆನ ಯಾಕೆ ತಗೊಂತೀರಾ ಕೇಂದ್ರ ಸರ್ಕಾರದವರು ಅದರಿಂದ ಪ್ರಯೋಜನ ಏನು ಕರ್ನಾಟಕದ ಜನಕ್ಕೆ ಈ ತರ ಅನ್ಯಾಯ ಮಾಡೋದಾದ್ರೆ ನಮ್ಮ ತೆರಿಗೆ ಏನಕ್ಕೆ ಬೇಕು ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಇಷ್ಟು ದಿನ ರೈತರ ಹೋರಾಟ ಮಾಡ್ತಾ ಇದ್ದಾರೆ ರೈತರ ಹೋರಾಟಕ್ಕೆ ಯಾವುದೇ ರೀತಿಯಲ್ಲೂ ಸ್ಪಂದಿಸ್ತಾ ಇಲ್ಲ ಇವರ ಏನು ಗಮನ ಇದೆ ಅದೆಲ್ಲ ಇವರು ಬಜೆಟ್ ಅಂದರೆ ಇವ್ರ ಲೆಕ್ಕದಲ್ಲಿ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ಏನು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿದ್ದಾರೆ ಇದನ್ನು ಮಾರದೇ ಇವರು ಬಜೆಟ್ ಅಂತ ಅಂದ್ಕೊಂಡಿದ್ದಾರೆ ಇದನ್ನು ಹೆಚ್ಚು ಹೆಚ್ಚು ಹೆಚ್ಚಾಗಿ ಜನ ಅರ್ಥ ಮಾಡ್ಕೋಬೇಕು ಬಜೆಟ್ ಅಂದರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಮಾರೋದಲ್ಲ ಬಜೆಟ್ ಅಂದರೆ ನಮ್ಮ ತೆರಿಗೆ ಹಣ ಏನಿದೆ ಅದನ್ನು ಪ್ಲಾನಿಂಗ್ ಪ್ರಕಾರ ಎಲ್ಲದಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಅರ್ಥ ಮಾಡ್ಕೋಬೇಕು ದಯವಿಟ್ಟು ನೀವು ಯಾವುದೇ ಪಕ್ಷದ ಬೆಂಬಲಿಗರಾಗಿರಲಿ ಯಾರೇ ಆಗಿರಲಿ ಆಸ್ ಅ ಒಬ್ಬ ಜನಸಾಮಾನ್ಯನಾಗಿ ನೀವು ಆಲೋಚನೆ ಮಾಡಬೇಕಾಗಿರೋದು ನಮಗೆ ಏನು ಸಿಕ್ತು ಇದರಿಂದ ಈ ಬಜೆಟ್ನಿಂದ ಪೂರಕನ ಅಂತ ಇದನ್ನು ದಯವಿಟ್ಟು ಸಮರ್ಥಿಸ್ಕೊಳ್ಳೋಕ್ಕೆ ಯಾರೂ ಸಾಧ್ಯನೇ ಇಲ್ಲ ಇದನ್ನು ಸಮರ್ಥಿಸ್ಕೊಳ್ಳೋಂಥ ದಡ್ಡತನನ ದಯವಿಟ್ಟು ಯಾರು ಕೂಡ ಮಾಡಬಾರ್ದು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ ಸರ್ ಥ್ಯಾಂಕ್ ಯು